ಮೊನ್ನೆ ನಡೆದಂಥ ರಾಮೇಶ್ವರಂ ಬಾಂಬ್ಲಾಶ್ ಕೆಫೆ ಏನಿದೆ ಆ ವಿಚಾರವಾಗಿ ತೀರ್ಥಹಳ್ಳಿಯಲ್ಲಿ ತನಿಖೆ ಚುರುಕಾಗಿದ್ದರಿಂದ ಯಾರ್ಯಾರು ಟ್ರಾನ್ಸಾಕ್ಷನ್ ಏನೇನು ಮಾಡಿದ್ದಾರೆ, ಲಾಸ್ಟಿಗೆ ನನಗೆ ವಿಚಾರಣೆ ಕರೆದರು, ನನಗೆ ನನ್ನ ತಮ್ಮನಿಗೆ. ಅದು ಏನು ರೀಸನ್ ಏನು ಅಂದರೆ ಅವ್ರದ್ದು ಅವರಿಗೆ ಏನಕ್ಕೆ ತನಿಖೆ ಕರೆದ್ರು ಅದೇನು ವಿಷಯ ನನಗೆ ಗೊತ್ತಿಲ್ಲ. ನನಗೆ ನನ್ನ ತಮ್ಮನಿಗೆ ಏನಕ್ಕೆ ಕರೆದ್ರು ಅಂದರೆ ಮತ್ತೆ ನಂದು ಎರಡು ಕ್ರಿಪ್ಟೋ ಆ್ಯಪ್ಗಳಿರ್ತವೆ. ನನ್ನ ಹೆಸರು ಸಾಯಿ ಪ್ರಸಾದ್ ಅಂತೇಳಿ. ಮೊನ್ನೆ ನಡೆದಂಥ ರಾಮೇಶ್ವರಂ ಬಾಂಬ್ಲಾಶ್ ಕೆಫೆ ಏನಿದೆ ಅದರಲ್ಲಿ ತೀರ್ಥಹಳ್ಳಿ ಮತ್ತಿನ್ನು ಮತ್ತು ಇನ್ನೊಬ್ಬ ವ್ಯಕ್ತಿ ಕೈವಾಡ ಇರೋದು ತಿಳಿದು ಬಂದಿದೆ, ಮುಸಾಫಿರ್ ಅಂತ ಇಬ್ಬರು. ಆ ವಿಚಾರವಾಗಿ ತೀರ್ಥಹಳ್ಳಿಯಲ್ಲಿ ತನಿಖೆ ಚುರುಕಾಗಿದ್ದರಿಂದ ಯಾರ್ಯಾರು ಟ್ರಾನ್ಸಾಕ್ಷನ್ ಏನೇನು ಮಾಡಿದ್ದಾರೆ, ಯಾರ್ಯಾರು ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಆ ವಿಚಾರವಾಗಿ ತನಿಖೆ ಎಲ್ಲ ನಡೀತಾ ಇತ್ತು. ಏನೇನವರು ಮೊದಲು ಒಂದು ದಿನ ಭೇಟಿ ಮಾಡಿದ್ರು, ಮೂರು ಜನನ ತನಿಖೆಗೆ ನೋಟಿಸ್ ಕೊಟ್ಟು ಹೋಗಿದ್ರು. ಅವರು ತನಿಖೆ ನೋಟಿಸ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅವ್ರು ವಿಚಾರಣೆಗೆ ಹೋಗಿ ಅವರು ಒಂದು ವಾರ ವಿಚಾರಣೆ ಅವ್ರದ್ದು ನಡೀತಾ ಇತ್ತು. ಲಾಸ್ಟಿಗೆ ನನಗೆ ವಿಚಾರಣೆ ಕರೆದ್ರು, ನನಗೆ ನನ್ನ ತಮ್ಮನಿಗೆ. ಅದು ಏನು ರೀಸನ್ ಏನು ಅಂದರೆ ಅವ್ರದ್ದು ಅವರಿಗೆ ಏನಕ್ಕೆ ತನಿಖೆ ಕರೆದ್ರು ಅದೇನು ವಿಷಯ ನನಗೆ ಗೊತ್ತಿಲ್ಲ. ನನಗೆ ನನ್ನ ತಮ್ಮನಿಗೆ ಏನಕ್ಕೆ ಕರೆದ್ರು ಅಂದರೆ ಮತೀನ್ ಅನ್ನೋನು ಸಾಯಿ ಸ್ಲ್ಯಾಶ್ ಅಂಡರ್ಸ್ಕೋರ್ ಪಿ ಅನ್ನೋದನ್ನು ಒಂದು ಅಕೌಂಟಿಂದ ಮಾಡಿದ್ದೇನೆ ಅಂತ, ಕ್ರಿಪ್ಟೋನ ಟ್ರಾನ್ಸಾಕ್ಷನ್ ಮಾಡಿದ್ದೇನೆ ಅಂತೇಳಿ ಒಂದು ಇದ್ರ ಮೇಲೆಗೆ ಅದು ಸಾಯಿ ಪಿ ಅನ್ನೋದ್ರಲ್ಲಿ ಸಾಯಿ ಪ್ರಸಾದ್ ಸಾಯಿ ಪ್ರಕಾಶ್ ಇಬ್ಬರು ಬರುತ್ತೆ. ಅದಕ್ಕೆ ಇಬ್ಬರಿಗೂ ಕರೆದು ಕೇಳಿದರೆ ಏನಿದೆ ಅಂತೇಳಿ. ನನ್ನ ತಮ್ಮ ಅಂದು ಕ್ರಿಪ್ಟೋದ ಬಗ್ಗೆ ಅವನಿಗೇನು ಗೊತ್ತಿಲ್ಲ, ಅವನು ಇದು ಮಾಡಿ ಅವನಿಗೆ ಡೀಟೇಲ್ ಏನಿದೆ ಅವ್ನು ಕೊಟ್ಟು ಅವನು ಬಂದಿರ್ತಾನೆ. ಮತ್ತು ನಂದು ಎರಡು ಕ್ರಿಪ್ಟೋ ಆ್ಯಪ್ಗಳಿರ್ತವೆ, ಒಂದು ಕಾಯಿನ್ ಡಿ ಸಿ ಎಕ್ಸು ಇನ್ನೊಂದು ಸಣ್ಣ ಕ್ರಿಪ್ಟೋ ಅಂತ, ಎರಡು ಇಂಡಿಯನ್ ಆ್ಯಪ್ಗಳೇ ಆಗಿರ್ತವೆ. ಅವು ಏನಂದರೆ KYC ಮಾಡಿ ಮಾಡೋವಂಥದ್ದೇ ಆ್ಯಪು, ಯಾವುದೇ ಇಲ್ಲೀಗಲ್ ಅಲ್ಲ. ಆಧಾರ್ ಕಾರ್ಡ್ ಕೊಟ್ಟು, ಬ್ಯಾಂಕ್ ಅಕೌಂಟ್ ಕೊಟ್ಟು, ನಮ್ದು ವಿತ್ ಫೋಟೋ ಎಲ್ಲ OTP ಇದಾಗಿದೆ, ಬ್ಯಾಂಕಿಗೆ 1 ರೂಪಾಯಿ ಬಂದು ಆ ಥರನೇ ಆ್ಯಕ್ಟಿವೇಟ್ ಆಗಿರುತ್ತೆ. 2021 ಅದು ಮೋಸ್ಟ್ಲಿ ಮುಂದೇನಾದ್ರು ಬಂದು ಮುಂದೆ ಅದರ ಏನಾದ್ರು ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಒಂದು 20-40 ಸಾವಿರ ರೂಪಾಯಿ ತನಕ ನಾವು ಅದರಲ್ಲಿ ಒಂದು ಹೂಡಿಕೆ ಮಾಡಿ, ಇನ್ನೊಂದರಲ್ಲಿ ಸಣ್ಣ ಸಣ್ಣ ಕರೆನ್ಸಿಗಳಿರ್ತವೆ ಅದನ್ನೊಂದು 3 ಸಾವಿರ ರೂಪಾಯಿನ ಹೂಡಿಕೆ ಮಾಡಿ ಮುಂದೇನಾದರೂ ಆಗಲಿ ನಮಗೆ ಶೇರ್ಸ್ ಥರ ತಿಂಗಳ ತಿಂಗಳ ಹಾಕೋಕ್ಕೆ ದೊಡ್ಡ ದೊಡ್ಡ ಅಮೌಂಟ್ ಹಾಕೋಕ್ಕೆ ಆ ಥರದ್ದು ಹೆಲ್ದಿ ಟ್ರಾನ್ಸಾಕ್ಷನ್ ಅದು ಇದೆ ಅಷ್ಟೇ, ಬೇರೆ ಯಾರ ಥರ ಅಂತ ಇದ್ರೂ ನಾವು ಅವ್ರ ಹತ್ರನೂ ಹೋಗಲ್ಲ. ಯಾಕಂದರೆ ದೇಶ ಮುಖ್ಯ, ಎಲ್ಲರೂ ಅಷ್ಟೇ ದೇಶದ ಬಗ್ಗೆ ಒಂಚೂರು ಮಾತಾಡಿ, ರಾಜಕೀಯ ಮುಂದೆ ನೋಡೋಣ ಸರ್, ರಾಜಕೀಯ ನಡೀತಾ ಇರುತ್ತೆ ದೇಶ ಉಳಿಗೆ. ನಾಳೆ ಊರಲ್ಲಿ ಜಾತ್ರೆ ಆಗುತ್ತೆ, ಮಾರಿ ಜಾತ್ರೆ ಇದೆ ಇದ್ದಿದೆ, ಟಿಕೆಟ್ ಬಿಡ್ತಾರೆ, ಮನೂರಿಲ್ಲೇ ಓಡಾಡ್ತಿರ್ತಾರೆ, ನಿಮ್ಮ ಮಕ್ಕಳದು ID ತೊಗೊಂಡು ಎಲ್ಲ ಮಾಡ್ತಾರೆ, ನೀವು ದುಡ್ಡಿರೋರು ಫೇಸ್ ಮಾಡ್ತೀರಾ ಇಲ್ಲ ಮಾಡ್ತೀರಾ, ಸುಮ್ಮನೆ ಬಣ್ಣ ಕಟ್ಟಬೇಡಿ. ಭಯೋತ್ಪಾದನೆಗೆ ಯಾವತ್ತೂ ಸಪೋರ್ಟ್ ಮಾಡೋದಿಲ್ಲ, ರ್ಯಾಲಿಗಳಲ್ಲಿ ಯಾವತ್ತೂ BJP ಸಪೋರ್ಟ್ ಮಾಡೋದಿಲ್ಲ. ನಾನು ಹುಟ್ಟಿದ್ದು ಜಾತಿನೂ ಹಾಗೆ RSPಲ್ಲೇ ಹುಟ್ಟಿರೋದು, ಅದು ನಮಗೂ ಕಲಿಸ್ಕೊಟ್ಟಿದ್ದಾರೆ. ನೋಡೋಣ ಸರ್ ಮುಂದೆ ಏನಾಗುತ್ತೆ ನೋಡೋಣ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.